ರಮ್ಯಾ, ನೀವು ಧ್ಯಾನ ಮಾಡ್ತೀರಾ? ತುಂಬಾ ಅಲ್ಲ, ನಾನು ಧ್ಯಾನಕ್ಕಿಂತ ಪ್ರತ್ಯೇಕ ಸಮಯವನ್ನು ಮೀಸಲಿಡೋದಿಲ್ಲ, ಬಟ್ ಪ್ರತಿ ಕ್ಷಣವನ್ನು ಅದೇ ರೀತಿ ಕಳೆಯೋದಕ್ಕೆ ನಾನು ಇಷ್ಟಪಡ್ತೀನಿ. ಧ್ಯಾನ ಅಂದರೆ ಕಣ್ಣು ಮುಚ್ಚಿ ಒಂದು ಕಡೆ ಕೂರುವಂತಹ ಪ್ರಕ್ರಿಯೆ ಖಂಡಿತ ಅಲ್ಲ. ಎಲ್ಲೊಂದು ಕಡೆ ನಿಮ್ಮ ಮನಸ್ಸನ್ನು ಒಮ್ಮೆಲೆ ಒಂದು ಕಡೆ ಕೇಂದ್ರೀಕರಿಸೋದಕ್ಕೆ ನಿಮ್ಮಿಂದ ಸಾಧ್ಯವಾಗ್ತಿದೆ ಅನ್ನೋದಾದರೆ ನೀವು ಪ್ರತಿ ಕ್ಷಣ ಧ್ಯಾನದಲ್ಲೇ ಇದ್ದೀರಾ ಅಂತ ಅರ್ಥ. ಯಾವುದು ಒಂದು ಕ್ಷಣಕ್ಕೋಸ್ಕರ ಮೀಸಲಿಡಬೇಡಿ. ಆ ಧ್ಯಾನ ನಿಮ್ಮನ್ನು ಒಂದು ರೀತಿ ಯಾವುದೋ ಒಂದು ವಿಚಾರದ ಬಗ್ಗೆ ಒಮ್ಮೆಲೆ ಕೇಂದ್ರೀಕರಿಸೋದಕ್ಕೆ ನಿಮ್ಮನ್ನು ತಯಾರು ಮಾಡುವಂತಹ ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆ ಪ್ರತಿ ಕ್ಷಣ ಇರಲಿ, ಯಾವುದೋ ಒಂದು ಬೆಳಿಗ್ಗೆ ಅಥವಾ ಸಂಜೆ ಮಾತ್ರ ಯಾಕೆ, ಪ್ರತಿದಿನ ಹಾಗೆ ಅಥವಾ ಪ್ರತಿ ಕ್ಷಣ ಹಾಗೆ ಇರಲಿ, ನಾನು ಅದನ್ನು ಬಲವಾಗಿ ನಂಬ್ತೀನಿ ಕೂಡ. ಹಾಗಾಗಿ ಬದುಕನ್ನೇ ಧ್ಯಾನದ ರೀತಿ ನಡೆಸೋಕೆ ಇಷ್ಟಪಡ್ತೀನಿ. ಯಾರೋ ಏನೋ ನೆಗೆಟಿವ್ ಅಂದ್ರೆ ಅಲ್ಲೂ ಧ್ಯಾನದ ರೀತಿಯಲ್ಲಿ ಓಕೆ ಫೈನ್, ತಗೊಳ್ಬೇಕಾ ತಗೊಳ್ಬಾರ್ದ, ತಗೊಳ್ಬಾರ್ದು ಲಿವ್ ಇಟ್. ಆ್ಯಂಡ್ ಏನೋ ಒಳ್ಳೇದಂದ್ರೆ ಓಕೆ ಕೇಳಿಸ್ಕೊಳೋದು, ಒಂದು ಸ್ಫೂರ್ತಿ ತಗೊಳ್ಳೋದು, ಮುಗೀತು. ಆ್ಯಂಡ್ ಯಾರು ನಿಮಗೆ ಕಿರಿಕಿರಿ ಆಗೋ ಥರ ನೆಡ್ಕೊಳ್ತಾ ಇದ್ದಾರೆ, ಅವರು ಆಚೆ ಹೋಗಿ ಅನ್ನೋದಕ್ಕಿಂತ ನಾವೇ ಸ್ವಲ್ಪ ಆಚೆ ಹೋಗಿದ್ರೆ ಬೆಟರ್ ಅಲ್ವಾ? ಅಂದರೆ ನೀವು ನಾವೇ ಮನೆಯಿಂದ ಆಚೆ ಹೋಗ್ಬೇಕು ಸರ್ ಅಂತ ಅಲ್ಲ, ನಾನು ಒಟ್ಟಾರೆಯಾಗಿ ಹೇಳ್ತಾ ಇದ್ದೀನಿ. ನೀನು ಸರಿ ಇಲ್ಲ, ನೀನು ಚೆನ್ನಾಗಿಲ್ಲ ಅಂತ ಯಾರಿಗೋ ಒಬ್ಬರನ್ನು ದೂರ ಕಳಿಸೋದಕ್ಕಿಂತ ನಾವೇ ಸ್ವಲ್ಪ ದೂರ ಇರೋದು ಬೆಟರ್ ಅಲ್ವಾ? ಓಕೆ, ಸೊ ಧ್ಯಾನದ ರೀತಿಯಲ್ಲಿ ಬದುಕಿಲ್ಲಿ, ನಾನು ಅಷ್ಟು ಮಾತ್ರ ಹೇಳಿ ಬಂದರೆ.